ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂಥದ್ರಲ್ಲಿ ನಿಜವಾಗ್ಲೂ ಶಬಾಸ್ ಹೇಳ್ಬೇಕು ಅಶ್ವಿನಿ ಅಂಗಡಿಗೆ ಮತ್ತೆ ಡಾಕ್ಟರ್ ಪ್ರದೀಪ್ ಅವ್ರಿಗೆ. ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ಕಷ್ಟದಲ್ಲಿರೋರ್ಗೆ ನೆರವಾಗೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದ್ಭುತವಾಗಾಯ್ತು, ಎಲ್ರೂ ಬಂದಿದ್ರು, ಒಳ್ಳೆ ಮಾತುಗಳನ್ನ ಆಡಿದ್ರು, ಒಳ್ಳೆ ಖುಷಿಯಲ್ಲಿ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತೆ ಸುಮಾರು ಎಷ್ಟು ಜನಕ್ಕೆ ಇಲ್ಲಿ ಮಾಡಿರೋದು 200 ಜನ ಕುಟುಂಬ ನೋಡಿ, 200 ಕುಟುಂಬಗಳಿಗೆ ಅವ್ರಿವತ್ತು ಒಂದು ಸಹಾಯ ಹಸ್ತವನ್ನ ನೀಡಿದ್ದಾರೆ. ಒಂದು ಕಿಟ್ ಕೊಟ್ಟಿದ್ದಾರೆ, ಮತ್ತೆ ಹೊದ್ಕೊಳ್ಳೋದಿಕ್ಕೆ ಬೆಚ್ಚಗಿನ ಒಂದು ಹೊದಿಕೆಯನ್ನ ಕೊಟ್ಟಿದ್ದಾರೆ. ಇವರ ಶಕ್ತಿ ಇನ್ನಷ್ಟು ಹೆಚ್ಚಾಗ್ಲಿ ಅಶ್ವಿನಿ ಅಂಗಡಿ ಟ್ರಸ್ಟ್ ಮತ್ತು ಬೆಳಕು ಟ್ರಸ್ಟ್ಗೆ, ಮತ್ತು ಇವರಿಬ್ರಿಗೂ ಎಸ್ಪೆಷಲಿ ಅಶ್ವಿನಿ ಅಂಗಡಿಗೆ ಮತ್ತೆ ಡಾಕ್ಟರ್ ಪ್ರದೀಪ್ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಯಾಕೆಂದ್ರೆ ಇವ್ರು ಚೆನ್ನಾಗಿದ್ರೆ ಇನ್ನಷ್ಟು ಕುಟುಂಬಗಳು ಚೆನ್ನಾಗಿರತ್ತೆ. ಇಂಥ ಕಾರ್ಯಕ್ರಮನ ಮಾಡೋದಕ್ಕೆ ನಿಮ್ಮ ಕಡೆಯಿಂದನೂ ಸಹಕಾರ ಟ್ರಸ್ಟ್ಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಫಸ್ಟು ಅಶ್ವಿನಿ ಅಂಗಡಿ ಟ್ರಸ್ಟ್ ಮತ್ತು ಎಲ್ಲ ಸಿಬ್ಬಂದಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಈ ಕಿಟ್ ಕೊಟ್ಟಿರೋದ್ರಿಂದ ಮತ್ತೆ ಈ ಕಾರ್ಯಕ್ರಮ ಮಾಡಿ ತುಂಬಾ ಒಳ್ಳೇದಾಯ್ತು. ಭಗವಂತ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಕೇಳ್ಕೊಳ್ತೀವಿ. ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡೋಕೆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದ. ನನ್ನ ಹೆಸರು ರಂಗನಾಥ್ ಅಂತ ಹೇಳಿ ಸರ್. ಇದರಿಂದ ಏನೇ ನಿಮ್ಗೆ ಉಪಯೋಗ ಆಗಿದೆ ಹೇಳಿ. ಮೇಡಮ್ ಹೆಸರು ಅಶ್ವಿನಿ ಅಂಗಡಿ. ಅಶ್ವಿನಿ ಅಂಗಡಿ, ಅಶ್ವಿನಿ ಅಂಗಡಿ. ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಅಂತರಾಳದಿಂದ ಧನ್ಯವಾದಗಳು. ಅಂತ ಒಂದು ಬ್ಲೈಂಡ್ಸ್ ಗಳಿಗೆ ಒಂದು ಒಳ್ಳೆ ಒಂದು ಶುಭ ಕಾರ್ಯ ಮಾಡ್ತಾ ಇದಾರಲ್ಲ, ಭಗವಂತ ಅವರು ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡ್ಲಿ, ಈ ಕೆಲಸದಲ್ಲಿ ನಿನ್ನ ಯಶಸ್ ಗಳಿಸ್ಲಿ, ನಮ್ಮಂತ ಅವ್ರ ಬೆಂಬಲ ಇನ್ನೂ ಸಿಗ್ಲಿ, ಮೇಡಮ್ ಅವ್ರ ಕೈ ಜೋಡಿಸ್ತೀವಿ, ನಾವು ಜೊತೆ ಬೆನ್ನೆಲ್ ಮಗ ಇರ್ತೀವಿ ಅಂತ ನೆನಪು. ಥ್ಯಾಂಕ್ ಯು. ನಾಲ್ಕೈದು ವರ್ಷಗಳಿಂದ ನನಗೆ ಈ ಥರ ರೇಷನ್ ಕೊಡೋದು, ಮಗನ ಒಂದು ಫೀಸ್ಗೆ ಹೆಲ್ಪ್ ಮಾಡೋದು,
ಈ ತರ ಕಷ್ಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ತುಂಬಾ ಖುಷಿ ಆಗುತ್ತೆ ಸರ್ ಈ ತರ ಒಂದು ಕಷ್ಟ ನಮಗೆ ಹೆಲ್ಪ್ ಹೆಲ್ಪ್ ತಗೊಳ್ಳೋದ್ರಿಂದ. ಈ ಇವತ್ತು ನಮಗೆ ರೇಷನ್ ಕಿಟ್ ಅಂತಿದೆ, ಅದರಿಂದ ನಮ್ಗೆ ಇಂಥ ಟೈಮಲ್ಲಿ ರೇಷನ್ ಕೊಟ್ಟರೆ ನಮ್ಗೆ ತುಂಬಾ ಯೂಸ್ ಆಗ್ತಾ ಇದೆ. ಓಕೆ ಸರ್.